ಜಾರಕಿಹೊಳಿ ಸರ್ಕಾರದಿಂದ ದೂರವಾಗಿದ್ದಾರೆ, ಸಚಿವ ರಮೇಶ್ ಜಾರಕಿಹೊಳಿ ಸರ್ಕಾರದಿಂದ ದೂರವಾಗಿದ್ದಾರೆ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಂದಾನಾಡಿಗೆ ಡಿಕೆಶಿ ಬಂದಿದ್ದೇ ಅಪರಾಧ, ರಮೇಶ್ ಜಾರಕಿಹೊಳಿ ಆ ಬಗ್ಗೆ ನೋವನ್ನ ಹೇಳಿದ್ದಾರೆ. ಯಾರೇ ಬಿಜೆಪಿಗೆ ಬಂದ್ರೂ ನಾವು ಸ್ವೀಕರಿಸ್ತೀವಿ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಬರಬೇಕು ಅನ್ನೋ ಆಸೆ ನಮಗೂ ಇದೆ, 10ಕ್ಕೂ ಹೆಚ್ಚು ಶಾಸಕರು ಬಂದ್ರೆ ಬಿಜೆಪಿಯಿಂದ ನಾವು ಸ್ವಾಗತ ಮಾಡ್ತೀವಿ ಅಂತ ಬೆಳಗಾವಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಸರ್ಕಾರದಿಂದ ದೂರವಾಗಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಹೋಳಿ ಅವರು ಸರ್ಕಾರದಿಂದ ಮಾನಸಿಕವಾಗಿ ದೂರ ಹೋಗಿ ಭಾಳ ದಿವಸಗಳಾಯಿತು ಅಂಥೇಳಿ ಸಾಮಾನ್ಯವಾಗಿ ಇಡೀ ರಾಜ್ಯ ಜನರಿಗೆ ಗೊತ್ತಿರುವಂಥ ವಿಚಾರ, ಅಧಿಕಾರದಷ್ಟೇ ಆಗಬೇಕು ಅಂತ ಅನಿಸುತ್ತೆ. ಸರ್, ಈಗ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಅವ್ರ ನಡುವಿನ ಏನು ಗಲಾಟೆ ಏನಿದೆ ಅಲ್ಲ, ಅದು ಸರ್ಕಾರದ ಮೇಲೆ ಏನಾದರೂ ಎಫೆಕ್ಟ್ ಆಗ್ಬೋದು? ಕುಂದನಾಡಿಗೆ ಸಕ್ಕರೆ ನಾಡು ಬಂದದ್ದೇ ಅಪರಾಧ. ಯಾಕಂತೇಳಿದರೆ ಇಲ್ಲಿರುವಂಥ ಭಾಳ ವರ್ಷಗಳಿಂದ ರಾಜಕಾರಣ ಮಾಡಿದವರ ಮೇಲೆ ಒಂದಿಷ್ಟು ನಮಗೆ ನೋವಾಗಿದೆ ಅನ್ನೋದಂತೇಳಿ ರಮೇಶ್ ಜಾರಕಿಹೊಳಿ ಅವರು ಏನು ಹೇಳಿದ್ದಾರೆ ಅದಷ್ಟೇ ಮುಂದಿರುವಂಥ ವಿಚಾರಗಳು. ಭಾರತೀಯ ಜನತಾ ಪಕ್ಷ ವಿಚಾರದಲ್ಲಿ ಸ್ಪಷ್ಟವಾದ ನಿಲುವನ್ನು ಹೊಂದಿದೆ. ಯಾವ ಪಕ್ಷಕ್ಕೆ ಬರ್ತಾರೆ ಅನ್ನೋದು ರಮೇಶ್ ಜಾರಕಿಹೊಳಿ, ನಾವು ಇಷ್ಟನ್ನೇ ಸ್ಪಷ್ಟವಾಗಿ ಹೇಳಿದ್ದೇವೆ. ರಾಜ್ಯಾಧ್ಯಕ್ಷರು, ಯಡಿಯೂರಪ್ಪನವರು ಸಹಿತ ಎಲ್ಲ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾಗಿ ಹೇಳಿದ್ದೇವೆ. ಯಾರೇ ಬಂದರೂ ಕೂಡ ಇವತ್ತಿನ ಸಂದಿದ್ದ ಸ್ಥಿತಿಯಲ್ಲಿ ದೊಡ್ಡ ರಾಜಕೀಯ ಪಕ್ಷವಾಗಿ ಮೂಡಿ ಬಂದಿರುವಂಥ ರಾಜಕೀಯ ಭಾರತೀಯ ಜನತಾ ಪಕ್ಷಕ್ಕೆ ಯಾರೇ 10 ಜನ ಶಾಸಕರು ಬಂದು ನಾನು ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ರೆ ಸ್ವೀಕಾರ ಮಾಡ್ತೇವೆ, ಸರ್ಕಾರ ರಚನೆ ಮಾಡ್ತೇವೆ. ಅಲ್ಲ, ಈ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಆಲ್ರೆಡಿ ಈಗ ಬಿಜೆಪಿಯವರು ಕಾಂಟ್ಯಾಕ್ಟ್ದಲ್ಲಿದ್ದಾರೆ ಅನ್ನೋದು ಸ್ವಾಭಾವಿಕವಾಗಿ ಎಲ್ಲಿ ತೃಪ್ತಿ ಆಗ್ತದೋ, ಎಲ್ಲಿ ಅತೃಪ್ತಿ ಆಗ್ತದೋ, ಅವರಿಗೆ ತೃಪ್ತಿ ಆಗುವಂಥ ಪ್ರದೇಶದ ಕಡೆ ಅವರು ಗಮನವನ್ನು ಕೊಟ್ಟಿದ್ದಾರೆ, ಕೊಡ್ತಾರೆ. ನಮ್ಮ ನಿರೀಕ್ಷೆ ಇದೆ, ಬರಬೇಕನ್ನೋದು ಆಸೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ರೀನಿವಾಸ ಪೂಜಾರಿ ಅವರೇ. ನಮಸ್ತೆ ಶ್ರೀನಿವಾಸ್ ಅವರೇ, ತಾವ್ ಹೇಳ್ತಾ ಇದ್ದೀರಾ ಒಂದ್ ಕಡೆಯಲ್ಲಿ ಪ್ರಕಾಶ್ ಜಾವಡೇಕರ್ ಒಂದು ಹೇಳಿಕೆ ಕೊಡ್ತಾರೆ, ನೀವು ನೋಡಿದ್ರೆ ಈಗ ಜಾರಕಿಹೊಳಿ ಅವರು ಸರ್ಕಾರದಿಂದ ದೂರವಾಗಿದ್ದಾರೆ, ಪಕ್ಷಕ್ಕೆ ಬರೋ ಆಸೆ ಇದೆ ಅನ್ನೋ ರೀತಿಯಲ್ಲಿ ಹೇಳಿದಾರಲ್ಲ, ಏನೇ ನಿಮ್ಮ ಹತ್ರ ಮಾತನಾಡಿದ್ದಾರೆ? ಇಲ್ಲ ಇಲ್ಲ, ನಾನು ಏನು ಮಾತಾಡಿದ್ದೇನೆ ಅಂತ ಹೇಳಿರಲಿಲ್ಲ. ಒಟ್ಟಾರೆ ಕರ್ನಾಟಕ ರಾಜಕಾರಣದ ಇತ್ತೀಚಿನ ಚಟುವಟಿಕೆಗಳ ಪ್ರಕಾರ ಸರ್ಕಾರದ ಮೇಲೆ ಜನರಿಗಿರುವಂತಹ ಆತಂಕಗಳು, ಬರ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಆಗದೆ ಅಸಹಾಯಕವಾಗಿರುವಂತಹ ಸರ್ಕಾರ, ಕುಡಿಯುವ ನೀರಿನ ಸಮಸ್ಯೆಗಳನ್ನ ಸರಿಪಡಿಸಲಿಕ್ಕಾಗಿಲ್ಲ, ಕಬ್ಬು ಬೆಳೆಗಾರರು ಮತ್ತು ರೈತರ ಆತಂಕ, ಇವೆಲ್ಲದರ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ನಾಡಿದಿನ ಸದನ, ಇವುಗಳ ಬಗ್ಗೆ ಎಲ್ಲ ಮಾತಾಡುವಾಗ ನಾನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದೆ. ಸರ್ಕಾರದ ಬಗ್ಗೆ ಜನ ಭರವಸೆಯನ್ನು ಕಳ್ಕೊಂಡಿದ್ದಾರೆ, ಶಾಸಕರೇ ಆತಂಕವಾದ ಸ್ಥಿತಿಯಲ್ಲಿದ್ದಾರೆ, ಇಂತಹ ಸ್ಥಿತಿಯಲ್ಲಿ ಬಹಳ ದಿವಸಗಳ ಕಾಲ ಈ ಸರ್ಕಾರ ಮುಂದುವರಿಯೋದು ಕಷ್ಟ ಅಂತ ಅನಿಸುತ್ತೆ ಅನ್ನುವಾಗ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಸಾಂದರ್ಭಿಕವಾಗಿ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು. ನಾನು ಹೇಳಿದೆ ಯಾವ ರೀತಿಯಲ್ಲಿ ಮಾನಸಿಕವಾಗಿ ಕಾಂಗ್ರೆಸ್ ನಿಂದ ದೂರವಾಗಿದ್ದಾರೋ, ಇನ್ನೊಂದು ಕಡೆ ಅವರು ಮಾನಸಿಕವಾಗಿ ಹತ್ತಿರ ಆಗುವಂತ ಎಲ್ಲ ಅವಕಾಶಗಳು ಇದೆ ಅನ್ನುವಂತ ಮಾತುಗಳನ್ನು ಹೇಳಿದೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕುಂದಾನಗರಿಗೆ ಬಂದಿದ್ದೆ ದೊಡ್ಡ ಅಪರಾಧ, ಈ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರಿಗೆ ನೋವಿದೆ, ನನ್ನ ಹತ್ರ ಮಾತಾಡಿದ್ದಾರೆ ಅಂತಾನು ಹೇಳಿದಿರಲ್ಲ. ಇಲ್ಲ ಇಲ್ಲ, ನನ್ನ ಹತ್ರ ಮಾತಾಡಿದ್ದಾರೆ ಅಂತ ನಾನು ಹೇಳಿಲ್ಲ, ಈಗಲೂ ಸ್ಪಷ್ಟಪಡಿಸ್ತೇನೆ. ಕುಂದಾನಗರಿಗೆ ಸಕ್ಕರೆ ನಾಡು ದಾಳಿ ಮಾಡಬಾರ್ದಿತ್ತು ಅಂತ ಹೇಳಿದ್ದೆ. ಕುಂದಾನಗರಿಗೆ ಸಕ್ಕರೆ ಜಿಲ್ಲೆ ದಾಳಿ ಮಾಡಬಾರ್ದಿತ್ತು ಅನ್ನುವಂತ ಮಾತುಗಳನ್ನು ಹೇಳಿದ್ದೆ. ಅದೇನಾಗಿದ್ರು ಕೂಡ ಅವರ ಆಂತರಿಕ ವಿಚಾರಗಳು. ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲವು ಸೇರಿದಂತೆ ಯಾವುದೇ ಪ್ರಕ್ರಿಯೆಗಳನ್ನ ವಾಮ ಮಾರ್ಗಗಳನ್ನು ಹಿಡಿಯೋದಿಲ್ಲ. ಯಾರೇ ಆದರೂ ಶಾಸಕರು ಸ್ವಯಂ ಪ್ರೇರಿತರಾಗಿ ಬೆಂಬಲ ಕೊಟ್ಟು ಒಳ್ಳೆ ಸರ್ಕಾರ ಮಾಡ್ತೀರಿ ಯಡಿಯೂರಪ್ಪನೇ, ನೀವು ಬಡವರ ಪರವಾಗಿ ಕೆಲಸಗಳನ್ನು ಮಾಡೋಣ ಅನ್ನುವಂತ ಭಾವನೆಯಿಂದ ಬಂದ್ರೆ ಅದನ್ನು ಮುಕ್ತವಾಗಿ ಸ್ವಾಗತ ಮಾಡ್ತೇವೆ. ಸರ್ಕಾರ ರಚನೆ ಮಾಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿದೆ ಅನ್ನುವಂತ ಮಾತು ಹೇಳಿದ್ದೇನೆ. ಈ ಮಾತಿಗೆ ನಾನು ಈಗಲೂ ಬದ್ಧ ಇದ್ದೇನೆ. ಅಂದ್ರೆ ಅವರಿಗೆ ಮಾನಸಿಕವಾಗಿ ನೋವಿದೆ ಅನ್ನೋ ವಿಚಾರವನ್ನ ಹೇಳಿದಿರಾ ನೀವು? ಬಿಜೆಪಿಗೆ ಬಂದ್ರೆ ನಾವು ವೆಲ್ಕಮ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರಲ್ಲ, ಯಾವ ಕಾನ್ಫಿಡೆಂಟ್ ಮೇಲೆ ಹೇಳಿದಿರಾ ಅಂತ? ತಮ್ಮನ್ನು ಸೇರಿದಂತೆ ಈ ರಾಜ್ಯದ ಜನತೆಯ ಮಾಧ್ಯಮಗಳು ಮತ್ತು ಸಾರ್ವಜನಿಕರು ಅರ್ಥಾಗಿರುವುದು ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರು ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ ಸರ್ಕಾರದ ನಡವಳಿಕೆಯಿಂದ ಅನ್ನೋದು ಮೇಲ್ನೋಟಕ್ಕೆ ಅರ್ಥವಾಗಿರುವಂತ ಸಂಗತಿ. ಅವರು ಮಾನಸಿಕವಾಗಿ ದೂರ ಆಗಿದ್ದಾರ ಅಂತ ಕೇಳಿದಾಗ ಹೌದು ಅನಿಸಿದೆ, ವಿಶೇಷವಾಗಿ ಅವರು ಹತ್ರವಾಗ್ತಾರೆ ನಿಮ್ಗೆ ಕೇಳಿದ್ರೆ ಆಸೆ ಇದೆ ಅನ್ನುವಂತ ಮಾತಿದೆ. ಅಲ್ಲ, ಅದು ಒಂದ್ ರೀತಿಯಲ್ಲಿ ಪಕ್ಷದ ಒಳಗಿನ ಸಾಕಷ್ಟು ಚಟುವಟಿಕೆಗಳಿಗೆ ಅಸಮಾಧಾನ ಇರೋದು ನಾರ್ಮಲ್ ಅಂತಾನೆ ಹೇಳ್ಬೇಕಾಗತ್ತೆ, ಆಗಾಗ ನಡೀತಾನೆ ಇರುತ್ತೆ. ಆದ್ರೆ ಪಕ್ಷ ಬಿಡೋ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂತ ವಿಚಾರವನ್ನ ನೀವ್ ಹೇಗೆ ಹೇಳ್ತೀರಾ? ನಾನು ಹೇಳಿಲ್ಲ ಪಕ್ಷ ನಿರ್ಧಾರವನ್ನು ಬಿಡುವ ನಿರ್ಧಾರವನ್ನು ಹೇಳಿದ್ದಾರೆ ಅಂತ ನಾನೆಲ್ಲೂ ಹೇಳಿಲ್ಲ. ಮಾನಸಿಕವಾಗಿ ಒಂದು ಸಂಘಟನೆ, ಒಂದು ವ್ಯವಸ್ಥೆಯ ಬಗ್ಗೆ ಬಹಳ ದೂರವಾದವರು, ಬಹಳ ದಿವಸಗಳ ಕಾಲ ಅಲ್ಲತ್ರ ಇರೋದು ಕಷ್ಟ. ಆ ಕಾರಣಕ್ಕೆ ಅವರೇನಾದ್ರೂ ಬೆಂಬಲ ಕೊಟ್ಟರೆ ಸ್ವೀಕಾರ ಮಾಡ್ತೇವೆ ಅಂತ ಅನ್ನುವಂತ ಮಾತು ಹೇಳಿದ್ದೆ. ಅವರ 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 ವಿಚಾರದಲ್ಲಿ ನಾನು ಉಲ್ಲೇಖ ಮಾಡಿಲ್ಲ. ರಾಜ್ಯದ ಒಟ್ಟು ಪ್ರಚಲಿತ ರಾಜಕಾರಣದ ವಿದ್ಯಮಾನ ಬಗ್ಗೆ ಚರ್ಚೆ ಮಾಡುವಾಗ ಈ ವಿಚಾರಗಳು ಬಂತು. ಅಂದ್ರೆ ಸರ್ಕಾರದಿಂದ ದೂರವಾಗಿದ್ದಾರೆ ಅಂತ ಹೇಳ್ತಾ ಇದೀರಲ್ಲ, ಯಾವ ರೀತಿ ದೂರವಾಗಿದ್ದಾರೆ ಅಂತ?
ನಾನು ಹೇಳಿದೆ ಸರ್ಕಾರದಿಂದ ಅಂತ ಹೇಳಿದ್ರೆ ಅವರ ಪಾರ್ಟಿಯ ಒಟ್ಟು ಸಂಘಟನಾತ್ಮಕ ವಿಚಾರಗಳು, ಸರ್ಕಾರದ ನಡವಳಿಕೆಗಳು, ಅವರಿಗಿರುವಂತಹ ಅಭಿಪ್ರಾಯದ ಭೇದಗಳು ಇವೆಲ್ಲ ಮಾನಸಿಕವಾಗಿ ಅವರು ಸರ್ಕಾರದಿಂದ ದೂರವಾಗಿದ್ದಾರೆ ಅಂತ ಅನ್ನಿಸಿದೆ ಅನ್ನುವಂತ ಮಾತು ಹೇಳಿದ್ದೆ. ಹಾಗಾದ್ರೆ ಮುಂದೆ ಯಡಿಯೂರಪ್ಪ ಸರ್ಕಾರ ಬಂದೇ ಬರುತ್ತೆ ಅನ್ನುವಂತ ಆತ್ಮವಿಶ್ವಾಸ ನಿಮಗೆ ಇದೆ? ಯಾಕಂದ್ರೆ ನಿನ್ನೆ ಕೂಡ ಅದೇ ರೀತಿಯಾದಂತ ಹೇಳಿಕೆ ಕೊಟ್ಟಿದ್ದೀರಾ, ಒಂದ್ ರೀತಿ ಭವಿಷ್ಯ ನುಡಿದಿದ್ದೀರಾ ಅಂತ ನೀವು? ಇಲ್ಲ ಇಲ್ಲ, ನಾನು ಭವಿಷ್ಯ ನುಡಿಲಿಕ್ಕೆ ಅಥವಾ ಯಾವುದೋ ಒಂದು ರೀತಿಯ ದೊಡ್ಡ ಸುದ್ದಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದಲ್ಲ. ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ, ಜನ ರೋಸಿ ಹೋಗಿರುವ ಹಿನ್ನೆಲೆಯಲ್ಲಿ, ಶಾಸಕರು ಆತಂಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ, ಸುಭದ್ರ ಸರ್ಕಾರ ಬೇಕು ಅನ್ನುವಂತಹ ಭಾವನೆಗಳು ಸಾಕಷ್ಟು ಜನರಲ್ಲಿ ಮತ್ತು ಶಾಸಕರಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ, ದೊಡ್ಡ ರಾಜಕೀಯ ಪಕ್ಷವಾಗಿರುವಂತಹ ಯಡಿಯೂರಪ್ಪನವರೇ ನೀವು ಸರ್ಕಾರ ರಚಿಸಿ ನಾವಿದ್ದೇವೆ ಎನ್ನುವಂತಹ ಮಾನಸಿಕತೆ ಮತ್ತು ಆಸಕ್ತಿ ಇರುವಂತಹ ಶಾಸಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅವರೆಲ್ಲರೂ ಬೆಂಬಲ ಕೊಟ್ಟರೆ ನಿಶ್ಚಯವಾಗಿ ನಾವು ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನುವಂತ ಮಾತುಗಳನ್ನು ಹೇಳಿದ್ದೇನೆ. ಓಕೆ, ಧನ್ಯವಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.